ಬಳ್ಳಾರಿ ಪಾದಯಾತ್ರೆಗೆ ಬಿಜೆಪಿ ರೆಬಲ್ ನಾಯಕರಿಂದ ಮುಹೂರ್ತ ಫಿಕ್ಸ್ ಆಯ್ತಾ? ಸೆಪ್ಟೆಂಬರ್ 17ರಂದು ಬಳ್ಳಾರಿ ಪಾದಯಾತ್ರೆ ನಡೆಸೋಕೆ ನಿರ್ಧಾರಕ್ಕೆ ಬಂದ್ಬಿಟ್ರ? ಇದು ಮೈಸೂರು ಚಲೋಗೆ ಸೆಡ್ ಹೊಡೆಯುವಂತಹ ಯಾತ್ರೆ. ಬಿಜೆಪಿಯಲ್ಲಿ ಬಣಗಳು ಸೃಷ್ಟಿಯಾಗ್ತಾ ಇದೆ. ಆಲ್ರೆಡಿ ಇದೆ, ಅದು ಜಾಸ್ತಿ. ಬೆಳಗಾವಿಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂತಹ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ವಾಲ್ಮೀಕಿ ನಿಗಮದ ಹಗರಣ, ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆಗೆ ವಿರೋಧ ವ್ಯಕ್ತವಾಯಿತು. ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಹೈಕಮಾಂಡ್ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದು ಯಾವನೋ ಒಬ್ಬನ ಹೀರೋ ಮಾಡಲು ಹೋರಾಟ ಅಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ನೂಡಾ ಹೋರಾಟ ಕೇವಲ ಮೈಸೂರಿಗೆ ಮಾತ್ರ ಸೀಮಿತವಾದಂತಹ ಹೋರಾಟ. ಆದರೆ ವಾಲ್ಮೀಕಿ ಎಸ್ಸಿ ಎಸ್ಟಿ ಹಣ ದುರ್ಬಳಕೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು. ಸ್ವಪಕ್ಷದ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನ. ಮೈಸೂರಿಗೆ ಸಂಬಂಧಪಟ್ಟಿದ್ದು ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು ಅದೊಂದು ಇಶ್ಯೂನೇ. ಆದ್ರೆ ಎಸ್ಸಿಪಿ ಟಿ ಎಸ್ ಪಿ 25,000 ಕೋಟಿ, 187 ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು. ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ಮನದಟ್ಟು ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಒಂದು ಹೋರಾಟ. ಇದನ್ನ ನಾವು ಹೈಲೈಟ್ ಮಾಡಬೇಕು. ಅದೊಂದು ಸರ್. ಮತ್ತು ಒಂದು ಯಾವುದೇ ಒಂದು ವ್ಯಕ್ತಿ ಆಧಾರಿತ ಹೋರಾಟ ಆಗ್ಬಾರ್ದು. ಯಾವುದೋ ಒಬ್ಬನ ಲೀಡರ್ ಮಾಡ್ಲಿಕ್ಕೆ ಇನ್ನೊಂದು ಹೋರಾಟ ಜನರ ಪರವಾಗಿದೆ. ಇನ್ನೊಂದು ಬಿಜೆಪಿ ಸರ್ಕಾರ ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದು ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು ಅದೊಂದು ಇಶ್ಯೂನೇ. ಆದ್ರೆ ಎಸ್ಸಿಪಿ ಟಿ ಎಸ್ ಪಿ 25,000 ಕೋಟಿ, 187 ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು. ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ಮನದಟ್ಟು ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಒಂದು ಹೋರಾಟ. ಇದನ್ನ ನಾವು ಹೈಲೈಟ್ ಮಾಡಬೇಕು. ಅದೊಂದು ಸರ್. ಮತ್ತು ಒಂದು ಯಾವುದೇ ಒಂದು ವ್ಯಕ್ತಿ ಆಧಾರಿತ ಹೋರಾಟ ಆಗ್ಬಾರ್ದು. ಯಾವುದೋ ಒಬ್ಬನ ಲೀಡರ್ ಮಾಡ್ಲಿಕ್ಕೆ. ಇನ್ನೊಂದು ಹೋರಾಟ ಜನರ ಪರವಾಗಿದೆ. ಇನ್ನೊಂದು ಬಿಜೆಪಿ